ಸೊ ಗೈಸ್ ಪಾಲ್ ಹೇಮನ್ ಅವರ ಪ್ರಕಾರ ಯಾರು ರೋಮನ್ ರೈನ್ಸ್ ಅವರ ನಂತರ ನೆಕ್ಸ್ಟ್ ಚಾಂಪಿಯನ್ ಆಗಬಹುದು ಅಂತ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಪೇಜ್ ರಿಟರ್ನ್ ಬಗ್ಗೆ ಒಂದು ರೂಮರ್ಸ್ ಇದೆ ಅಂಡ್ ಸಾಶಾ ಬ್ಯಾಂಕ್ಸ್ ಅಂಡ್ ನಯೋಮಿನ WWE ಫೈರ್ ಮಾಡೋದಕ್ಕೆ ಎದುರುಕೊಳ್ತಿದೆ ಏಕೆ ಎದುರುಕೊಳ್ತಿದೆ ಅಂತ ಕೂಡ ನೋಡೋಣ ಅಂಡ್ ಜಾನ್ ಮಾಕ್ಸ್ಲಿ ಅವರ ರಿಟರ್ನ್ ಆದರೆ ಈ ಟೈಮಲ್ಲಿ ಮಾತ್ರ ಆಗೋದಕ್ಕೆ ಚಾನ್ಸ್ ಅದೇಕೆ ಅಂತ ನೋಡೋಣ ಅಂಡ್ ನಾಳಿನ ರಾ ಅಲ್ಲಿ ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗೆ ಮ್ಯಾಚ್ ನಡೀತಾ ಇದೆ ಸೊ ಆ ಮ್ಯಾಚಿನ ವಿನ್ನರ್ಸ್ನ WWE ಈಗಾಗಲೇ ಲೀಕ್ ಮಾಡಿದೆ ಅಂತ ಹೇಳ್ಬೋದು ಸೊ ಅದೆಲ್ಲಿ ಏನು ಕ್ಲಿಕ್ ಆಯಿತು ಅಂತ ಈ ವಿಡಿಯೋ ನೋಡೋಣ ಸೊ ವಿಡಿಯೋ ತುಂಬ ಅಪ್ಡೇಟ್ಗಳಿದೆ ಸೊ ಕೊನೆ ತನಕ ವಿಡಿಯೋ ನೋಡಿ ಸೊ ಗೈಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಗೈಸ್ ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ಇಲ್ಲಿ ಸಾಶಾ ಬ್ಯಾಂಕ್ಸ್ ಅವರು ಆ್ಯಂಡ್ ನಯೋಮಿ ಅವರ ಕಾಂಟ್ರವರ್ಸಿ ನಿಮಗೆಲ್ಲ ಓದ್ ವಿಡಿಯೋದಲ್ಲಿ ಹೇಳಿದರೆ ಅವರು ಬೆಲ್ಟ್ನ WWEಯಿಂದ ಲೀವ್ ಆಗಿದ್ರು ಅಂತ ಅದಕ್ಕೋಸ್ಕರ WWE ಅವ್ರನ್ನ ಫೈರ್ ಮಾಡ್ಬೋದು ಅಂತ ಕೂಡ ಹೇಳಿದ್ದೆ ಬಟ್ ಈಗ ಆ ಥರ ಚಾನ್ಸಸ್ಗೂ ಕಮ್ಮಿ ಕಾಣಿಸ್ತಾ ಇದೆ ಯಾಕಂದರೆ ಗೈಸ್ ಸಾಶಾ ಬ್ಯಾಂಕ್ಸ್ ಅನ್ನೋದು ತುಂಬ ದೊಡ್ಡ ನೇಮ್ ಅದು ವುಮೆನ್ಸ್ ಇಂಡಿವಿಜುವಲಲ್ಲಿ ವುಮೆನ್ಸ್ ಡಿವಿಷನಲ್ಲಿ ಸೊ ಗೈಸ್ ಅವ್ರನ್ನೇನಾದ್ರೂ WWE ಫೈರ್ ಮಾಡಿದ್ರೆ ಅವ್ರ ಪಕ್ಕ AEWಗೆ ಹೋಗ್ತಾರೆ ಆ್ಯಂಡ್ ಕಾಂಪಿಟೇಷನಲ್ಲಿ ರೈಸ್ ಆಗುತ್ತೆ ಅಂತ ಗೊತ್ತು WWEಗೆ ಸೊ WWE ಎದುರುಕೊಳ್ತಾ ಇದೆ ಸಾಶಾ ಬ್ಯಾಂಕ್ಸ್ ಆ್ಯಂಡ್ ನಯೋಮಿನ ಫೈರ್ ಮಾಡೋದಕ್ಕೆ ಸೊ ಗೈಸ್ ಹಿಂದೇನು ಒಂದು ರೀಸೆಂಟಾಗಿ ಈ ಥರ ಕೇಸ್ ನಡೆದಿತ್ತು ಬೆಕ್ಕಿ ಲಿಂಚ್ ಆ್ಯಂಡ್ ಶಾರ್ಲಿ ಫ್ಲೇಯರ್ ಆಗ ಶಾರ್ಲಿ ಫ್ಲೇಯರ್ ಅವರು ಕೂಡ ಬೆಕ್ಕಿ ಲಿಂಚ್ಗೆ ಬೆಲ್ಟ್ನ ಎಸ್ತಿದ್ರು ಸೊ ಆಗಲೂ WWE ಗೊತ್ತಿದ್ರು ಶಾರ್ಲಿ ಫ್ಲೇಯರ್ ಅವ್ರದೇ ತಪ್ಪಿದೆ ಅಂತ ಆದರೂ ಅವ್ರು ಏನೂ ಮಾತಾಡಿಲ್ಲ ಯಾಕಂದರೆ ಇದೇ ರೀಸನಿಂದಾಗಿ ಅವ್ರು ಎಲ್ಲಿ AEWಗೆ ಹೋಗ್ತಾರೆ ಅಂತ WWE ಎದುರುಕೊಳ್ಳುತ್ತೆ ಅಂದರೆ ಕಾಂಪಿಟೇಷನ್ ಎಲ್ಲಿ ರೈಸ್ ಆಗುತ್ತೆ ನಮ್ಮ ಕಂಪ್ನಿಗೆ ಯಾವಾಗ ಆಪತ್ತು ಬರುತ್ತೆ ಅಂತ ಸೊ ಗಾಯಸ್ ಇದರಿಂದ ಒಂದು ಹ್ಯಾಪಿ ನ್ಯೂಸು ಶಾರ್ಲಿ ನಮ್ಮ ಸಾಶಾ ಬ್ಯಾಂಕ್ಸ್ ಆ್ಯಂಡ್ ನಯೋಮಿ ಅವರು ಎಲ್ಲೂ ಹೋಗ್ತಾ ಇಲ್ಲ ಆ್ಯಂಡ್ WWE ಅವ್ರನ್ನ ಫೈರ್ ಮಾಡ್ತಾ ಇಲ್ಲ ಸ್ವಲ್ಪ ದಿನ ಲೀವ್ ಕೊಡ್ಬೋದು ಆ್ಯಂಡ್ ಟೆಲಿವಿಷನಿಂದ ಆಫ್ ಇಡ್ಬೋದು ಬಟ್ ಫೈರ್ ಅಂತೂ ಮಾಡ್ತಾ ಇಲ್ಲ ಸೊ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇಲ್ಲಿ ಜಾನ್ ಮಾಕ್ಸ್ಲಿ ಅವರ ವಿರುದ್ಧ ಜಾನ್ ಮಾಕ್ಸ್ಲಿ ಅವರ ಕಡೆಗೆ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಜಾನ್ ಮಾಕ್ಸ್ಲಿ ಅವರು ಅಂದರೆ ಡೀನ್ ಎಂಬ್ರೋಸ್ ಅವರು ನಿಮಗೆಲ್ಲ ಗೊತ್ತೇ ಇರ್ಬೋದು ಅವರು AEWಗೆ ಹೋಗೋದಕ್ಕೂ ಮುಂಚೆ ಕಂಟಿನ್ಯೂಸ್ ಆಗಿ 3 ವರ್ಷದ ಕಾಂಟ್ರಾಕ್ಟ್ನ AEWಯಲ್ಲಿ ಸೈನ್ ಮಾಡಿದರು ನಮ್ಮ ಡೀನ್ ಎಂಬ್ರೋಸ್ ಅವರು ಸೊ ಆ 3 ವರ್ಷದ ಕಾಂಟ್ರಾಕ್ಟು ಈಗ ಇನ್ನೇನು ಮುಗಿಯೋ ಟೈಮಿಗೆ ಬಂದಿದೆ ನಿಮಗೆಲ್ಲ ಗೊತ್ತಿರ್ಬೋದು ಕೋಡಿ ರೋಡ್ಸ್ ಅವರು ಕೂಡ 3 ವರ್ಷ ಆದಮೇಲೆ ಕಾಂಟ್ರಾಕ್ಟ್ ಮುಗಿದ ಮೇಲೆ WWEಗೆ ಬಂದಿದ್ರು ಸೊ ಜಾನ್ ಮಾಕ್ಸ್ಲಿ ಅವರ ಕೈಯಲ್ಲೂ ಒಂದು ಟೈಮ್ ಇದೆ WWEಗೆ ಬರ್ಬೋದು ಅವರು AEWಗೆ ಇಲ್ಲ ರೀಸೈನ್ ಆಗೋಣ ಅಂತ ಯೋಚನೆ ಮಾಡಬೇಕಾಗಿರೋ ಟೈಮ್ ಇದು ಆ್ಯಂಡ್ WWEಗೆ ಬರಬೇಕು ಅಂತ ನಾನು ಹೇಳ್ತೀನಿ ಯಾಕಂದರೆ ಡಿ ನಂಬರ್ಸ್ ಒಂದು ದೊಡ್ಡ ನೇಮು ಡಿ ನಂಬರ್ಸ್ ಬಂದರೆ ಶೀಲ್ಡ್ ಕೂಡ ರೀಯೂನಿಯನ್ ಆಗೋ ಚಾನ್ಸಸ್ ಇದೆ ಸೊ ನೋಡೋಣ ಡಿ ನಂಬರ್ಸ್ ಅವ್ರಿಗೆ ಬಿಟ್ಟಿದ್ದು ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಸೊ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾರೆ ಇಲ್ಲಿ ನಮ್ಮ ಪೇಜ್ ಅವರು ಟ್ವಿಟರಲ್ಲಿ ತುಂಬಾ ಹೇಳ್ತಾ ಇದ್ರೆ ನಾನು ರಿಟರ್ನ್ ಆಗ್ತೀನಿ ಅಂತ ಸೊ ಅದಕ್ಕೆ ಪೂರ್ವವಾಗಿ ನಮ್ಮ ಎಡ್ಜ್ ಅವರು ತಮ್ಮ ಜಡ್ಜ್ಮೆಂಟ್ ಫ್ಯಾಕ್ಷನ್ನ ನಡೆಸ್ತಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಅದರ 4ನೇ ಮೆಂಬರ್ ಆಗಿ ಪೇಜನ್ನ ಹೆಸರನ್ನ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾರೆ ಸೊ ಗೈಸ್ ಇದೇನು ಶಾಕಿಂಗ್ ಆಗಲಿಲ್ಲ ಬಟ್ ಅದೇ ಟ್ವಿಟರ್ನ ಟ್ವೀಟ್ನ ಪೇಜ್ ಅವರು ರೀಟ್ವೀಟ್ ಮಾಡಿದ್ದಾರೆ ಸೊ ಗೈಸ್ ಇದು ಶಾಕಿಂಗ್ ಆಯಿತು ಪೇಜ್ ಅವರು ಕೂಡ ರಿಟರ್ನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಅವ್ರು ಏನಾದ್ರು ಜಡ್ಜ್ಮೆಂಟಿಗೆ ಏನಾದ್ರು ಫ್ಯಾಕ್ಷನ್ಗೆ ಏನಾದ್ರು ರಿಟರ್ನ್ ಆಗಿಬಿಟ್ರೆ ಸೂಪರ್ ಆಗಿರುತ್ತೆ ಸೂಪರ್ ಐಡಿಯಾ ಇದು ಮಾತ್ರ WWEಗೆ ಸೊ ನೋಡೋಣ WWE ಏನು ಪ್ಲ್ಯಾನ್ ಮಾಡುತ್ತೆ ಪೇಜ್ ಅವ್ರನ್ನ ಇಟ್ಕೊಂಡು ಪೇಜ್ ಅವರ ರಿಟರ್ನ್ ಯಾವಾಗುತ್ತೆ ಅಂತ ಆ್ಯಂಡ್ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ಇಲ್ಲಿ ಪಾಲಿ ಮೇನ್ ಅವರು ಹೋದ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ ಸೊ ಆ ಇಂಟರ್ವ್ಯೂಅಲ್ಲಿ ಹೇಳ್ತಾರೆ ಪಾಲಿ ಮೇನ್ ಅವರು ಸೊ ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಅಪೋನೆಂಟ್ ಆಗಿ ಯಾರು ಬರ್ತಾರೋ ಗೊತ್ತಿಲ್ಲ ಬಟ್ ರೋಮನ್ ರೈನ್ಸ್ ಅವರ ಕೈಯಿಂದ ಚಾಂಪಿಯನ್ನ ತಗೊಳ್ಳೋದು ಡ್ರೂ ಮ್ಯಾಕೆಂಟೈರ್ ಯಾಕಂದರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಆ ಕೇಪಬಿಲಿಟಿ ಇದೆ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸು ಅಂತ ಸೊ ನನ್ನ ಪ್ರಕಾರ ನೆಕ್ಸ್ಟು ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ನು ಡ್ರೂ ಮ್ಯಾಕೆಂಟೈರ್ ಆದರೆ ಚೆನ್ನಾಗಿರುತ್ತೆ ಅಂತ ಪಾಲಿ ಮೇನ್ ಅವರು ಈ ಥರ ಸ್ಟೇಟ್ಮೆಂಟ್ನ ಕೊಡ್ತಾರೆ ಸೊ ಇದನ್ನು ಕೇಳಿ ರೋಮನ್ ರೈನ್ಸ್ ಅವರಿಗೆ ಇಷ್ಟ ಆಗಿರಲ್ಲ ಈ ಸ್ಟೇಟ್ಮೆಂಟು ಸೊ ಬಟ್ ಅದು ಇಂಟರ್ವ್ಯೂ ಹೇಳಿರೋದು ಸೊ ಪಾಲಿ ಮೇನ್ ಅವರಿಗೆ ಆ ಥರ ಅನಿಸುತ್ತಂತೆ ನಿಮಗೇನು ಅನಿಸುತ್ತೆ ನೆಕ್ಸ್ಟು ಚಾಂಪಿಯನ್ ಯಾರಾಗ್ಬೋದು ರೋಮನ್ ರೈನ್ಸ್ ಆದಮೇಲೆ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದರೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ನಾಳಿನ ರಾ ಅಲ್ಲಿ ಒಂದು ಮ್ಯಾಚ್ ಇದೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಯುನಿಫಿಕೇಷನ್ ಮ್ಯಾಚು RK ಬ್ರೋ ವರ್ಸಸ್ ಉಸೋಸು ಸೊ WWE ಯುನೈಟೆಡ್ ಕಿಂಗ್ಡಮ್ ನೆಟ್ವರ್ಕಲ್ಲಿ ಒಂದು ಪೋಸ್ಟ್ನ ಹಾಕಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಉಸೋಸ್ ಬಗ್ಗೆ ಇಲ್ಲಿ ಪೋಸ್ಟ್ ಇದೆ ಅವ್ರು ಗೆದ್ದಿದ್ದಾರೆ ಸೊ ಹೂ ಕ್ಯಾನ್ ಸ್ಟಾಪ್ ದೇಮ್ ಅಂತ ಒಂದು ಪೋಸ್ಟ್ನ ಹಾಕಿದ್ದಾರೆ ಸೊ ಈ ಪೋಸ್ಟ್ನ ಹಾಕಿದ್ರಿಂದ ಏನು ಇರಲಿಲ್ಲ ಏನು ಅಂತ ವಿಷಯ ಏನು ಇರಲಿಲ್ಲ ಬಟ್ ಆ ಪೋಸ್ಟ್ನ ಹಾಕಿ ಡಿಲೀಟ್ ಕೂಡ ಮಾಡಿದ್ದಾರೆ ಸೊ ಇದರಿಂದ ಫ್ಯಾನ್ಸಲ್ಲಿ ಹೇಳ್ತಿರೋದೇನಂದರೆ ಏನಾದ್ರು ರಿಸಲ್ಟ್ ಇಲ್ಲಿ ಲೀಕ್ ಆಗಿದೆಯಾ ಯಾಕಂದರೆ ಉಸೋಸ್ ಪೋಸ್ಟ್ನ ಯಾಕೆ ಹಾಕಬೇಕಾಗಿತ್ತು RK ಬ್ರೋ ಅವ್ರದ್ದು ಕೂಡ ಹಾಕ್ಬೋದಾಗಿತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ಆ ಪೋಸ್ಟಲ್ಲಿ ಅವರು ರಾ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಇಟ್ಕೊಂಡಿದ್ದಾರೆ ಆ್ಯಂಡ್ ಹೆಡ್ಲೈನ್ ನೋಡಿ ಹೂ ಕ್ಯಾನ್ ಸ್ಟಾಪ್ ದೆಮ್ ಅಂತ ಹಾಕಿದ್ದಾರೆ ಸೊ ಇದರಿಂದ ಒಂದು ಐಡಿಯಾ ಸಿಗ್ತಾ ಇದೆ ನಮಗೆ ಉಸೋಸ್ ಅವರು ಚಾಂಪಿಯನ್ ಆಗ್ಬೋದು ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ಬೋದು ಅಂತ ಸೊ WWE ಏನಾದ್ರು ಇದೇ ಪ್ಲ್ಯಾನ್ ಪ್ರಕಾರ ನಡೆದ್ರೆ ಉಸೋಸ್ ಅವರು ಪಕ್ಕ ನಾಳೆ ಗೆಲ್ತಾರೆ ಅಂತ ಹೇಳ್ಬೋದು ಅಥವಾ ಲೀಕ್ ಆಗಿದೆ ಅಂತ ಪ್ಲ್ಯಾನ್ನ ಚೇಂಜ್ ಮಾಡಿದ್ರೆ ಈ ಮ್ಯಾಚು ಡಿಸ್ಕ್ವಾಲಿಫಿಕೇಷನಲ್ಲಿ ಮುಗಿಬೋದು ಅಂತ ಅನ್ಕೋತೀನಿ ಆ್ಯಂಡ್ ನೆಕ್ಸ್ಟ್ ಯಾವ್ದಾದ್ರು ಎಲಿನ ಸೆಲ್ಗೋ ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಮೈನ್ ಶೋಗಳಿರ್ತಲ್ಲ ಅಲ್ಲಿ ಈ ಮ್ಯಾಚು ಆಗ್ಬೋದು ಆವಾಗ ಯಾರು ಒಬ್ಬ ವಿನ್ನರ್ಸು ಹೊರಗಡೆ ಬರ್ಬೋದು ಗೆದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ಇನ್ನೇನು 400 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದ್ದೀವಿ ಸೊ ಗೈಸ್
ಸಾರಿ ಇನ್ನೊಂದು ಅಪ್ಡೇಟ್ ಕೊಡೋದನ್ನೇ ಮರ್ತುಬಿಟ್ಟಿದ್ದೆ. ಸೊ ಗೈಸ್, ರೋಮನ್ ರೇನ್ಸ್ ಅವರು ರೀಸೆಂಟಾಗಿ ನಾನು ಹೇಳಿದ್ದೆ ಅವರು WWE ಟೈಮ್ ಆಫ್ ತಗೋಬೋದು, ಯಾಕಂದರೆ ಸಮ್ಮರ್ ಸ್ಲ್ಯಾಮ್ ತನಕ ಅವ್ರಿಗೆ ಯಾವುದೇ ಶೆಡ್ಯೂಲು ಬುಕ್ ಆಗಿಲ್ಲ ಅಂತ. ಬಟ್ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ, ನಮ್ಮ ಡೇವ್ ಮ್ಯಾಟ್ಸರ್ ಹೇಳೋ ಪ್ರಕಾರ, ಸಮ್ಮರ್ ಸ್ಲ್ಯಾಮ್ ತನಕ ಯಾವುದೇ ರೀತಿಯ ಸ್ಮ್ಯಾಕ್ ಡೌನ್ ಇರಲಿ ಆ್ಯಂಡ್ ರಾ ಇರಲಿ, ರಾಗಂತೂ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಬರೋದಾದರೆ ಬರ್ಬೋದು. ಬಟ್ ಕಂಟಿನ್ಯೂಸ್ ಆಗಿ ಸ್ಮ್ಯಾಕ್ ಡೌನಿಗಂತೂ ಅವರು ಅಪಿಯರ್ ಆಗ್ತಾರೆ ಆ್ಯಂಡ್ ಸಮ್ಮರ್ ಸ್ಲ್ಯಾಮ್ ತನಕ ಎಲ್ಲ ರೀತಿಯ ಸ್ಮ್ಯಾಕ್ ಡೌನ್ ಶೋಗಳಲ್ಲೂ ರೋಮನ್ ರೇನ್ಸ್ ಅವ್ರು ಬರ್ತಾರೆ ಅಂತ. ಸೊ ಗೈಸ್, ಇದಂತೂ ಗುಡ್ ನ್ಯೂಸು. ಸೊ ಗೈಸ್, ಸುಮಾರು ನ್ಯೂಸ್ಗಳು ಬರ್ತಾಯಿತ್ತು. ರೋಮನ್ ರೇನ್ಸ್ ಅವರು ಒಂದು ಹೊಸ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿದರೆ, ಅವರು ಪಾರ್ಟ್ ಟೈಮರ್ ಆಗ್ಬೋದು ಅಂತ. ಬಟ್ ಈಗ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ, ರೋಮನ್ ರೇನ್ಸ್ ಅವರು ಸಮ್ಮರ್ ಸ್ಲ್ಯಾಮ್ ಅವ್ರಿಗೆ ಫುಲ್ಲು ಬುಕ್ ಆಗಿದಾರಂತೆ ಆ್ಯಂಡ್ ಸ್ಮ್ಯಾಕ್ ಡೌನ್ ಶೋಗೆ ಎಲ್ಲದಕ್ಕೂ ಅಪಿಯರ್ ಆಗ್ತಾರೆ. ರಾಗೆ ಆಗ ಒಂದೊಂದಕ್ಕೂ ಬಂದರೂ ಬರ್ಬೋದು, ಬಿಟ್ಟರು ಬಿಡ್ಬೋದು, ಯಾಕೆ ಬಟ್ ಸ್ಮ್ಯಾಕ್ ಡೌನಿಗೆ ಮಾತ್ರ ಅವ್ರು ಎಲ್ಲ ಶೋಗೂ ಬರ್ತಾರೆ. ಸಮ್ಮರ್ ಸ್ಲ್ಯಾಮ್ ಆದಮೇಲೆ ಏನು ಅಂತ ರಿಪೋರ್ಟ್ ಇನ್ನೂ ಬಂದಿಲ್ಲ. ಸೊ ಬಂದು ಕೂಡಲೇ ಅಪ್ಡೇಟ್ ಮಾಡ್ತೀನಿ. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಫುಲ್ಲು ನೋಡಿ ಆ್ಯಂಡ್ ನಿಮ್ಮ ಸ್ನೇಹಿತರಲ್ಲಿ ಯಾರು WWE ಫ್ಯಾನ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲ ರೀತಿಯ WWE ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ WWE ಕನ್ನಡ ಗಾಸಿಪ್ಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಗಾಯ್ಸ್, ಬಾಯ್.